ಈ ಕೇಸ್ನ ಬೇರೆ ಬೇರೆ ಆಂಗಲ್ ನಲ್ಲಿ ತನಿಖೆ ನಡೆಸಿರುವಂತಹ ಪೊಲೀಸರು ಈ ಕೇಸ್ನ ಮೋಟಿವ್ ಅನ್ನು ಹುಡುಕ್ಬೇಕು ಈ ಕೊಲೆ ಯಾಕಾಯ್ತು ಈ ಕೊಲೆಗೆ ಪ್ರಮುಖ ಕಾರಣ ಉದ್ದೇಶ ಎಲ್ಲಿಂದ ಹುಟ್ಟುಕೊಂಡಿರುವಂತದ್ದು ಮೋಟಿವ್ ಏನು ಅನ್ನುವಂತ ಪ್ರಶ್ನೆ ಬಂದಾಗ ಬಂದಂತ ಉತ್ತರ ರೇಣುಕಾಸ್ವಾಮಿ ಮೊದಲಿಗೆ ಪವಿತ್ರ ಗೌಡರಿಗೆ ಅಶ್ಲೀಲವಾದಂತ ಮೆಸೇಜ್ ಕಳಿಸಿದ್ದ ಆ ಮೆಸೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈ ಕೊಲೆ ಆಗಿತ್ತು ಅನ್ನೋ ಮಾಹಿತಿ ಬಂತು ಆದ್ರೆ ಅದಕ್ಕೆ ಸಾಕ್ಷಿ ರೂಪದಲ್ಲಿ ಏನು ಇರಲಿಲ್ಲ ಈಗ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮಾಡಿದ್ದಂತ ಮೆಸೇಜ್ಗಳು ರಿಟ್ರೀವ್ ಆಗಿದೆ ಬಹಿರಂಗ ಆಗಿದೆ ಬ್ಯೂಟಿ ಹಾಟ್ ಅಂತೆಲ್ಲ ಕಳಿಸಿರುವ ಮೆಸೇಜ್ಗಳನ್ನ ಈಗ ಪೊಲೀಸರು ಸಾಕ್ಷ್ಯವಾಗಿ ಇಟ್ಕೊಂಡಿದ್ದಾರೆ ನಲ್ಲಿ ಪದೇ 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 ಮೆಸೇಜ್ ಮಾಡ್ತಾ ಇದ್ದ ರೇಣುಕಾ ಸ್ವಾಮಿ ಪವಿತ್ರ ಗೌಡರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಮಾಹಿತಿ ಅಂದ್ರೆ ಮೆಸೇಜ್ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿಯನ್ನು ಇನ್ಸ್ಟಾಗ್ರಾಮ್ ಪತ್ರ ಬರೆದು ಮೆಸೇಜ್ ನ ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ ಮೋಟಿವ್ ಅನ್ನ ಪ್ರೂವ್ ಮಾಡಬೇಕಾಗತ್ತೆ ಇಂತಹ ಕಾರಣಕ್ಕೆ ಕೊಲೆ ಆಯಿತು ಅನ್ನೋದನ್ನ ಕಾನೂನಿನ ಭಾಷೆಯಲ್ಲಿ ಪ್ರೂವ್ ಮಾಡಬೇಕು ಅದಕ್ಕೊಂದು ಸ್ಕ್ರೀನ್ ಶಾಟ್ ಮತ್ತೊಂದೋ ಮಗದೊಂದೋ ಆಗಿದ್ಯಂತೆ ಅಂತೆ ಕಂತೆಗಳನ್ನು ಹೇಳಿದ್ರೆ ಆಗೋದಿಲ್ಲ ನೋಡಿ ಮೆಸೇಜ್ಗಳು ಈಗ ಒಂದೊಂದಾಗಿ ಬಹಿರಂಗ ಆಗಿದೆ ಸೂಪರ್ ಬ್ಯೂಟಿ ಹಾಟ್ ಆ್ಯಂಡ್ ಸೆಕ್ಸಿ ನೀನು ನಾನು ನಿಯರ್ ಅಲ್ಲೇ ಇದ್ದೀನಿ ಅಂತಲ್ಲ ಫ್ಯಾನ್ ಆಗಿಬಿಟ್ಟೆ ನಾನು ನಿನ್ನ ಬ್ಯೂಟಿಗೆ ಏನೇನೋ ಮೆಸೇಜ್ ಅಶ್ಲೀಲವಾದಂಥ ಮೆಸೇಜ್ ನಾವು ಮೊದಲಿಂದ ಹೇಳಿದ್ವಿ ಸ್ವಾಮಿ ಏನು ಸಾಚಾ ಅಲ್ಲ ಅವನೇನು ಅವನೇನು ತಪ್ಪೇ ಇಲ್ಲದೆ ಬಂದು ಕೊಲೆ ಆಗಿದ್ದಲ್ಲ ಆತ ಅವನು ತಪ್ಪು ಮಾಡಿದ್ದಾನೆ ಅವ್ನು ಮಾಡಿರುವ ತಪ್ಪೇನು ಅನ್ನೋದು ಈಗ ಒಂದೊಂದಾಗಿ ಗೊತ್ತಾಗ್ತಾ ಇದೆ ಒಂದೊಂದಾಗೆ ಆತನ ಚಾಟ್ ಬಹಿರಂಗ ಆಗಿದೆ ಇನ್ಸ್ಟಾಗ್ರಾಮ್ ಇದನ್ನ ರಿಟ್ರೂ ಮಾಡಿಕೊಟ್ಟಿದೆ ಬಟ್ ಇದರಲ್ಲಿ ರೇಣುಕಾ ಸ್ವಾಮಿ ಅನ್ನೋ ಹೆಸರಿನಲ್ಲಿ ಇರಲ್ಲ ಈ ಅಕೌಂಟ್ ಗೌತಮ್ ಕೆ ಎಸ್ ಅನ್ನೋ ಹೆಸರಿನಲ್ಲಿ ಈತನ ಅಕೌಂಟ್ ಇರುತ್ತೆ ಗೌತಮ್ ಕೆ ಎಸ್ ಅನ್ನುವ ಫೇಕ್ ಅಕೌಂಟ್ ಅನ್ನು ಹಿಡ್ಕೊಂಡು ಈತ ಮೆಸೇಜ್ ಮಾಡಿದ್ದ ಆ ಮೆಸೇಜ್ನ ಸ್ಕ್ರೀನ್ಶಾಟ್ಗಳು ಆ ಮೆಸೇಜ್ನ ಮಾಹಿತಿಗಳು ಈಗ ಒನ್ ಬೈ ಒನ್ ಹೊರಗಡೆ ಬಂದಿದೆ ನೋಡಿ ಇದೇ ಮೋಟಿವ್ ಇದೇ ಈ ಕೊಲೆಗೆ ಕಾರಣ ಆಗಿರೋದು ಈ ಮೆಸೇಜ್ಗಳಿಂದಲೇ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಿಡ್ನಾಪ್ ಮಾಡ್ಕೊಂಬಂದು ಪಟ್ಟಣಗೆರೆ ಅಲ್ಲಿ ಹಾಕೊಂಡು ಹದಿನೇಳು ಜನ ಸಾವರ್ತಿಗಳ ಜೊತೆಗೆ ದರ್ಶನ್ ಕೊಲೆ ಮಾಡೋ ಪರಿಸ್ಥಿತಿ ಬಂದಿದ್ದಿದ್ದು ಈ ಮೆಸೇಜ್ಗಳಿಂದಲೇ ಈ ಮೆಸೇಜ್ಗಳು ಬಂದಿರಲಿಲ್ಲ ಅಂತಂದ್ರೆ ಏನು ಆಗ್ತಿರ್ಲಿಲ್ಲ ಬಟ್ ಕೊಲೆ ಆದಂಥ ರೀತಿ ಕೊಲೆ ಆದಮೇಲೆ ನಡೆದಂಥ ಡೆವಲಪ್ಮೆಂಟ್ಗಳು ಇವತ್ತು ಜೈಲಲ್ಲಿ ದರ್ಶನ್ ಇರುವ ಹಾಗೆ ಮಾಡಿದೆ ಆದರೆ ರೇಣುಕಾಸ್ವಾಮಿ ಏನು ಸಾಚಾ ಅಂತ ನಾವು ಯಾರೂ ಹೇಳಿಲ್ಲ ಆತ ಸಾಚಾ ಅಲ್ಲ ಆತ ಮಾಡಿರುವ ಮೆಸೇಜ್ಗಳನ್ನು ನೀವು ನೋಡಿದ್ರೆ ಕೋಪ ಬರುತ್ತೆ ರೀ ಎಂಥ ಗಂಡಸರ್ಗಾದರೂ ಕೋಪ ಬರುತ್ತೆ ಆದರೆ ಅದನ್ನು ಡೀಲ್ ಮಾಡಬೇಕಾಗಿದ್ದ ಅದನ್ನು ಬಗೆಹರಿಸಿಕೊಳ್ಳಬೇಕಾಗಿದ್ದ ಮಾರ್ಗಗಳು ದರ್ಶನ್ ಅಂತ ದರ್ಶನ್ಗೆ ಬೇರೆ ಬೇರೆ ರೀತಿಯಲ್ಲಿ ಭಾಳಷ್ಟಿತ್ತು ಆದರೆ ಅವೆಲ್ಲವನ್ನು ಬಿಟ್ಟು ಕೊಲೆ ಮಾಡೋದಕ್ಕೆ ಹೋಗಿರೋದು ಕೊಲೆ ಮಾಡಿರೋದು ಈಗ ದರ್ಶನ್ ಬಳ್ಳಾರಿ ಜೈಲಲ್ಲಿ ಪರಿತಪಿಸುವಂತೂ ಪರಿತಪಿಸುವಂತಾಗಿರೋದು ವೆಂಕಟೇಶ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೆಂಕಟೇಶ್ ರೇಣುಕಾ ಸ್ವಾಮಿಯ ಕ್ರೌರ್ಯ ಸ್ವಾಮಿಯ ಕೃತ್ಯಗಳು ಆತ ಮಾಡಿರುವಂತಹ ಮೆಸೇಜ್ಗಳು ಈಗ ಒಂದೊಂದಾಗಿ ಹೊರಗಡೆ ಬಂದಿದೆ ಏನ್ ಹೇಳುತ್ತವೆ ಆತನ ಮೆಸೇಜ್ ಹಿಸ್ಟ್ರಿಗಳು ವೆಂಕಟೇಶ್ ರಣುತ್ ನಿಜಕ್ಕೂ ಇದೊಂದು ರೀತಿಯಾದಂಥ ಅಸಹ್ಯವಾದಂತಹ ಮೆಸೇಜ್ಗಳಂತಲೇ ಹೇಳ್ಬೋದು ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಆ ಫೇಸ್ಬುಕ್ಗಳಲ್ಲಾಗಿರ್ಬೋದು ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡೋದು ಕಾಮನ್ ಆಗಿರುತ್ತೆ ಸೊ ಈ ನೆಲೆಯಲ್ಲಿ ಕಮೆಂಟ್ ಮಾಡೋರು ನೂರಾರು ಜನ ಕಮೆಂಟ್ ಮಾಡ್ತಾರೆ ಅದನ್ನು ಒಳ್ಳೆ ರೀತಿಯಲ್ಲೂ ಮಾಡ್ತಾರೆ ಮತ್ತು ಅವರಿಗೆ ಬೇಡದ ರೀತಿಯಲ್ಲಿ ಕೂಡ ಕಮೆಂಟ್ಗಳನ್ನು ಮಾಡ್ತಾರೆ ಅದನ್ನು ಇಗ್ನೋರ್ ಮಾಡುವಂಥದ್ದು ಮತ್ತು ಅವರಿಗೆ ರಿಪ್ಲೈ ಮಾಡುವಂಥದ್ದನ್ನು ಕೂಡ ಕೆಲವು ಹೆಣ್ಮಕ್ಳು ರಿಟರ್ನ್ ಮಾಡ್ತಾರೆ ಕೆಲವರು ಇಗ್ನೋರ್ ಅನ್ನು ಕೂಡ ಮಾಡ್ತಾರೆ ಆದರೆ ಇಲ್ಲಿ ರೇಣುಕಸ್ವಾಮಿ ಮಾಡಿದಂಥ ಎಡವಟ್ಟಿನಿಂದಾಗಿ ಇವತ್ತು ಹದಿನೇಳು ಜನ ಆರೋಪಿಗಳಾಗಿರುವಂಥದ್ದು ಜೊತೆಗೆ ಸಾಕಷ್ಟು ಕುಟುಂಬಗಳು ಕೂಡ ಇವತ್ತು ನರಳಾಡ್ತಾ ಇದೆ ಅಂದರೆ ಆತನ ಒಂದು ಚಟಕ್ಕೆ ಮಾಡಿದಂಥ ಗಳು ಇದು ಒಂದು ಹೆಣ್ಮಕ್ಳಿಗೆ ಯಾವ ರೀತಿಯಾಗಿ ಮೆಸೇಜನ್ನು ಮಾಡಬೇಕು ಅನ್ನೋದನ್ನು ಕೂಡ ಸಭ್ಯಸ್ಥರು ಮಾಡುವಂಥದ್ದಲ್ಲ ಇದು ಅನ್ನೋದು ಕೂಡ ಗೊತ್ತಿಲ್ಲ ಿದೆ ರೇಣುಕಾಸ್ವಾಮಿ ಪವಿತ್ರ ಗೌಡರವರು ಅಪ್ಲೋಡ್ ಮಾಡಿದಂಥ ಒಂದು ಫೋಟೋಗೆ ಅಥವಾ ಒಂದು ಅನ್ನು ಮಾಡ್ತಾನೆ ನಾನು ನಿನ್ನ ಬ್ಯೂಟಿಗೆ ಅಭಿಮಾನಿಯಾಗಿದ್ದೇನೆ ಹಾಟ್ ಅಂಡ್ ಸೆಕ್ಸಿ ಆಗಿದೆಯಾ ಫೋಟೋದಲ್ಲಿರುವಂತದ್ದು ನಿನ್ನ ಮಗಳ ಅಂತ ಹೇಳ ಕೇಳೋ ರೀತಿಯಲ್ಲಿ ಕೇಳ್ತಾನೆ ನೀನು ನನ್ನ ಜೊತೆ ಬರ್ತೀಯ ಅಂತ ಹೇಳುವ ರೀತಿಯಲ್ಲೂ ಕೂಡ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡಿರುವಂಥದ್ದನ್ನು ಇಲ್ಲಿ ಗಮನಿಸಬೇಕು ಇದು ಎಫ್ ಎಸ್ ಎಲ್ ವರದಿಯಲ್ಲಿ ಕೂಡ ಬಹಿರಂಗವಾಗಿರುವಂಥದ್ದು ಕೇವಲ ಇದು ನೋಡಲಿಕ್ಕೆ ಮತ್ತು ಕೇಳಲಿಕ್ಕೆ ಆದಂಥ ಮೆಸೇಜ್ಗಳಷ್ಟೇ ಮಾತ್ರ ಇದು ಉಳಿದಂತೆ ಕೂಡ ಆತ ಭಾಳಷ್ಟು ಅಶ್ಲೀಲವಾಗಿ ಕೂಡ ಮೆಸೇಜ್ಗಳನ್ನು ಮಾಡಿದ್ದಾನೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ ಅದೇ ಕಾರಣಕ್ಕೋಸ್ಕರನೇ ಪವಿತ್ರ ಗೌಡ ಅವರವರು ಏನು ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಿದ್ದಂಥ ಅಕೌಂಟ್ಗಳನ್ನು ಮೂರು ನಾಲ್ಕರನ್ನು ಬ್ಲಾಕ್ ಮಾಡಿರ್ತಾಳೆ ಆದರೂ ಕೂಡ ಈತ ಮೂಲ ಹೆಸರಿನಿಂದ ಬಿಟ್ಟು ಗೌತಮ್ ಕೆ ಎಸ್ ಒನ್ ನೈನ್ ಡಬಲ್ ಜೀರೋ ಅನ್ನುವಂಥ ಹೆಸರಿಂದ ಕೂಡ ಈತ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಮೆಸೇಜ್ ಪದೇ ಪದೇ ಮಾಡ್ತಿದ್ದ ಯಾವಾಗ ಈತನ ಒಂದು ಕಿರುಕುಳಕ್ಕೆ ಸುಸ್ತಾಯಿತು ಹಾಗೆ ಇದನ್ನ ಬ್ಲಾಕ್ ಮಾಡಬೇಕಂತ ಹೇಳಿ ಕೂಡ ಮಾಡ್ತಾಳೆ ಇದಾದರೂ ಕೂಡ ಆಗಲ್ಲ ಪದೇ ಪದೇ ಮಾಡ್ತಿರ್ತಾರೆ ಆಗ ಆಕೆ ಈ ಒಂದು ಮೆಸೇಜ್ಗೆ ತುಂಬ ಮನಸ್ಸಿಗೆ ಬೇಜಾರಾಗಿ ಆ ಸಂದರ್ಭದಲ್ಲಿ ಪವನ್ ಅವನಿಗೆ ವಿಚಾರವನ್ನು ತಿಳಿಸ್ತಾಳೆ ತದನಂತರ ಆಗಿದ್ದು ಎಲ್ಲವೂ ಕೂಡ ಗೊತ್ತಿರುವಂಥದ್ದು ಸೊ ಸ್ವಾಮಿ ಮಾಡಿದಂಥ ಒಂದು ಮೆಸೇಜಿನ ಎಡವಟ್ಟಿನಿಂದಾಗಿ ಇವತ್ತು ಇಷ್ಟೆಲ್ಲ ಅವಾಂತರಗಳಾಗಿರುವಂಥದ್ದು ಸೊ ಈ ಒಂದು ಮೆಸೇಜ್ಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಏನು ಪವಿತ್ರ ಗೌಡ ವಿಷಯವನ್ನು ತಿಳಿಸಿದಾಗ ದರ್ಶನ್ ಸಹಜವಾಗಿ ಆ ದರ್ಶನ್ಗೆ ಕೋಪ ಬಂದಿರುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ಆ ರೀತಿಯಾದಂಥ ಒಂದು ಮೆಸೇಜ್ಗಳು ಕೂಡ ಬಂದಿತ್ತು ಆದರೆ ದರ್ಶನ್ ಅವರು ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರದಾಗಿತ್ತು ಕಾನೂನಿನ ಮೂಲಕ ಆತನಿಗೆ ಏನು ಉತ್ತರ ಕೊಡಬೇಕು ಅದನ್ನು ಕೊಡಬೇಕಾಗಿತ್ತು ಅದನ್ನು ಹೊರತುಪಡಿಸಿ ಇವತ್ತು ಒಂದು ಸೆಲೆಬ್ರಿ ಂತಹ ದರ್ಶನ್ ಈ ರೀತಿಯಾದಂತಹ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ನಿಜಕ್ಕೂ ಎಲ್ಲ ಒಂದು ಕಡೆ ದುರಂತನೆ ಅಂತ ಅಂದೇ ಹೇಳಬಹುದು ಮತ್ತೆ ಈ ರೀತಿಯಾದಂಥ ಕಾಮಗಾರ ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ ಈ ರೀತಿ ಮೆಸೇಜ್ಗಳನ್ನು ಮಾಡೋದು ಕಾಮನ್ ಆಗಿರುತ್ತೆ ಸೊ ಅದನ್ನ ಯಾವ ರೀತಿಯಾಗಿ ರಿಸೀವ್ ಮಾಡಬೇಕು ಇಗ್ನೋರ್ ಮಾಡಬೇಕು ಅನ್ನೋದು ಕೂಡ ಅವರವರ ವಿವೇಚನೆಗೆ ಬಿಟ್ಟಿದ್ದು ಮತ್ತೆ ಈ ರೀತಿಯ ಮೆಸೇಜ್ಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಸೈಬರ್ ಕ್ರೈಮ್ ಅಂತ ಏನಿರುತ್ತೆ ಅಲ್ಲಿ ಒಂದು ದೂರನ್ನ ಕೊಡಬೇಕಾಗುತ್ತೆ ಸೊ ಆ ದೂರನ ಮುಖಾಂತರವಾಗಿ ಈ ಒಂದು ಇಂತಹ ಪ್ರಕರಣಗಳನ್ನು ಸುಖ್ಯಾಂತವಾಗಿ ಕಾಣಬೇಕಾಗುತ್ತೆ ಅದನ್ನು ಬಿಟ್ಟು ಈ ರೀತಿಯಾಗಿ ಕಾನೂನಿನ ಕೈ ತಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇರುವಂಥದ್ದು ಒಟ್ನಲ್ಲಿ ಈ ರೀತಿ ಂತಹ ಮೆಸೇಜ್ಗಳು ರೇಣಕಾಸ್ವಾಮಿ ಮಾಡಿದಂಥ ಈ ಒಂದು ಮೆಸೇಜ್ನಿಂದಾಗಿ ಇವತ್ತು ಇಷ್ಟೆಲ್ಲ ಅವಂತರಗಳಿಗೆ ಸಾಕ್ಷಿಯಾಗಿರುವಂಥದ್ದು ಪ್ರಣೀತ್ ಓಕೆ ವೆಂಕಟೇಶ್ ಥ್ಯಾಂಕ್ ಯು ಮಾಹಿತಿಗೆ ಒಟ್ಟಾರೆ ಈ ವಿಚಾರಗಳಿಗೆ ನಾವು ಸ್ಕ್ರೀನ್ಶಾಟ್ ನೋಡ್ತಾ ಇದ್ರಿ ಇದು ಯಾವುದು ಕೂಡ ಸಿಕ್ಕಿರಲಿಲ್ಲ ಅಂದರೆ ಫೋನ್ನಲ್ಲಿ ಇದೆಲ್ಲ ಡಿಲೀಟ್ ಆಗಿತ್ತು ಇದನ್ನು ರಿಟ್ರಿವ್ ಮಾಡಬೇಕು ಅಥವಾ ನೀವು ನ್ಯಾಯಾಧಿಕರಣದ ಮುಂದೆ ಹೋದಾಗ ನ್ಯಾಯಾಂಗದ ಮುಂದೆ ಹೋದಾಗ ನೀವು ಸ್ಕ್ರೀನ್ಶಾಟ್ ತಗೊಂಡು ಮತ್ತೊಂದು ಮಗದೊಂದು ಅದನ್ನು ಪ್ರೂಫ್ ಆಗಿಡೋದಕ್ಕಾಗೋದಿಲ್ಲ ಅಥವಾ ಅದನ್ನು ಮೋಟಿವ್ ಅಂತ ಪ್ರೂವ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅದಕ್ಕೆ ಆ ಅಕೌಂಟ್ನ ಆ್ಯಕ್ಸಸ್ ಬೇಕಾಗುತ್ತೆ ಆ ಅಕೌಂಟ್ನ ಆ್ಯಕ್ಸಸ್ ತೊಗೊಂಡು ಆತ ಕಳಿಸಿರುವ ಮೆಸೇಜ್ಗಳೆಲ್ಲವನ್ನು ಆ ಆ ಆ್ಯಕ್ಸಿಸ್ ಮುಖಾಂತರವಾಗಿಯೇ ಅಂದರೆ ಅಕೌಂಟ್ ಥ್ರೂನೇ ನಾವು ಅದನ್ನು ಪ್ರೂವ್ ಮಾಡಿ ಇಡಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಪೊಲೀಸರು ಇನ್ಸ್ಟಾಗ್ರಾಮ್ಗೆ ಈಗಾಗಲೇ ಒಂದು ಮನವಿ ಮಾಡಿಕೊಂಡಿದ್ರು ಆ ಮನವಿಯ ಪ್ರಕಾರವಾಗಿ ಇವ್ರು ಹೇಳಿದ್ದಂಥ ಅಕೌಂಟ್ ಅನ್ನ ಮಾಡಿ ಆ ದಾಖಲೆಗಳನ್ನು ಇನ್ಸ್ಟಾಗ್ರಾಮ್ ಕೊಟ್ಟಿದೆ ಆ ದಾಖಲೆಗಳನ್ನು ಈಗ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದೇ ಅಕೌಂಟ್ನ ಮುಖಾಂತರವಾಗಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದು ಇದೇ ಮೆಸೇಜೇ ಈ ಕೊಲೆಯ ಪ್ರಮುಖ ಕಾರಣ ಈ ಕೊಲೆ ಆಗೋದಕ್ಕೆ ರೇಣುಕಾಸ್ವಾಮಿ ಸಾಯೋದಕ್ಕೆ ಆತ ಮಾಡಿರುವ ಮೆಸೇಜ್ಗಳೇ ಕಾರಣ ಆದರೆ ಆತನ ಕೊಲೆ ಮಾಡುವ ಹಂತಕ್ಕೆ ಹೋಗಬೇಕಿತ್ತ ನಟ ದರ್ಶನ್ ದರ್ಶನ್ ಅಂತ ದರ್ಶನ್ ಈ ಪ್ರಕರಣವನ್ನು ಎಷ್ಟು ಸುಲಭವಾಗಿ ಒಂದು ಸಣ್ಣ ಮುಳ್ಳು ತೆಗೆಯೋದಕ್ಕೆ ಕೊಡಲಿ ಬೇಕಾ ಅಥವಾ ಗುಬ್ಬಚ್ಚಿ ಕೊಲ್ಲೋದಕ್ಕೆ ಬ್ರಹ್ಮಾಸ್ತ್ರ ಬೇಕಾ ಅನ್ನುವ ಮಾತುಗಳ ರೀತಿಯಲ್ಲಿ ವರ್ಕ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಗೀತಾ ಈ ಈ ಮೂರು ತಿಂಗಳುಗಳ ಈ ಟೆನ್ಷನ್ನು ಇರಲಿಲ್ಲ ಜೈಲ್ವಾಸನೂ ಇರಲಿಲ್ಲ ಬಳ್ಳಾರಿನೂ ಇರಲಿಲ್ಲ ಆರಾಮಾಗಿ ಸಿನಿಮಾ ಇನ್ನೇನು ಇವತ್ತು ಗಣೇಶ ಹಬ್ಬದ ಟೈಮಲ್ಲೋ ಪೋಸ್ಟರೋ ಫಸ್ಟ್ ಲುಕ್ಕೋ ಮತ್ತೊಂದು ಮಗದೊಂದು ರಿಲೀಸ್ ಆಗಿ ಆ ಫ್ಯಾನ್ ಬಾಸಿಸಮನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದಾಗಿತ್ತು ಆದರೆ ಆತರದ ಕೈಯಲ್ಲಿ ಬುದ್ಧಿ ಕೊಟ್ಟು ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ನಟ ದರ್ಶನ್ ಇವತ್ತು ಬಳ್ಳಾರಿ ಜೈಲ್ವರೆಗೂ ಹೋಗಿ ಬಂದು ಹೋಗಿದ್ದಾರೆ ಬರಲಿಲ್ಲ ಇನ್ನು ಎಪ್ಪತ್ತೈದು ದಿನಗಳೇ ಕಳೆದು ಹೋಗ್ಬಿಟ್ಟಿವೆ ಅದೇನು ಬಹಳ ಸುಲಭವಾಗಿ ಹೋಗೋದಕ್ಕೆ ಇವರು ಈ ರೀತಿಯಲ್ಲೆಲ್ಲ ಮಾಡಿಕೊಂಡು ಜೈಲು ಸೇರಿರುವ ಪ್ರಕರಣ ಇದು ಆದರೆ ರೇಣುಕಾಸ್ವಾಮಿ ತಾನು ಮಾಡಿರುವ ಮೆಸೇಜ್ಗಳಿಂದ ಸತ್ತು ಹೋಗಿದ್ದಾನೆ ಈ ಕೊಲೆ ಆಗೋದಕ್ಕೆ ಮೋಟಿವ್ ಈ ಮೆಸೇಜ್ಗಳೇ ಈ ಮೆಸೇಜ್ಗಳನ್ನು ನೋಡಿದಂಥ ಪವಿತ್ರ ಗೌಡ ಇದನ್ನು ಅವರ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಆ ಪವನ್ ಅನ್ನೋ ವ್ಯಕ್ತಿ ಆತನಿಗೆ ಹೇಳ್ತಾರೆ ನೋಡಪ್ಪ ಈ ಥರ ಮೆಸೇಜ್ಗಳು ಬರ್ತಾ ಇದೆ ಅಂತ ಆದರೆ ಪವನ್ನು ಅದನ್ನು ನೇರವಾಗಿ ಡಿ ಬಾಸ್ಗೆ ಹೇಳ್ತಾರೆ ದರ್ಶನ್ಗೆ ಹೇಳ್ತಾರೆ ಅಲ್ಲಿ ಹೋಗಿ ಈ ಈಗೆಲ್ಲ ಇದೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಇವರು ಪ್ಲ್ಯಾನ್ ಮಾಡಿ ಆತನನ್ನು ಬೆಂಗಳೂರಿಗೆ ಕರೆಸ್ಕೊಂಡು ಕೊಲೆ ಮಾಡಿದ್ದಾರೆ ಬಟ್ ಮೋಟಿವ್ ಪ್ರಮುಖ ಕಾರಣ ಇದೆ